ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 16 ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:14 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:55 ಇರಲಿದೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 3:43 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಮಿಥುನ, ಚಂದ್ರ ಇರುವಂತಹ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ 5:12 6:49 ಗುಳಿಕ ಕಾಲ. ಈ ದಿನ ಅಪರಾಹ್ನ 3:36 ಅಪರಾಹ್ನ 5:12 ಇನ್ನು ಯಮಗಂಡ ಕಾಲ. ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 2:00 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ 5:29 6:24 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಬೆಳಗಿನ ಜಾವ 4:27 ಬೆಳಿಗ್ಗೆ 6:15 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 5:52, ಸೂರ್ಯಾಸ್ತ 6:46. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂತಹ ದಿನ. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕು ಅಂದರೂ ಕೂಡ ಅವರನ್ನು ಈ ದಿನ ಭೇಟಿ ಮಾಡಲಿಕ್ಕೆ, ಅವರಿಂದ ಕೆಲವೊಂದು ಸಹಕಾರಗಳನ್ನು ಪಡ್ಕೊಳ್ಳಿಕ್ಕೆ ಅನುಕೂಲಕರವಾಗಿರುವಂತಹ ದಿನ. ಹಾಗೆ ಈ ರವಿ ಸರ್ಕಾರಕ್ಕೆ ಕಾರಕನಾಗಿರುವಂಥವನು, ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸಗಳು, ಸರ್ಕಾರಿ ಕೆಲಸಗಳು ವಿಶೇಷವಾಗಿ ಅನುಕೂಲಕರವಾಗಿ ನಡೆಯುತ್ತೆ. ಯಾವುದೇ ರೀತಿಯ ಅಡಚಣೆಗಳು ಇರಲ್ಲ ಈ ದಿನದಲ್ಲಿ. ಹಾಗೆ ಧರ್ಮ, ಕೀರ್ತಿ, ಆಕರ್ಷಣೆ, ಆರೋಗ್ಯ ಇದಕ್ಕೂ ಕೂಡ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಈ ಕ್ಷೇತ್ರಗಳಲ್ಲೂ ಕೂಡ ಈ ದಿನ ನಿಮ್ಮ ಚಟುವಟಿಕೆಗಳು ತುಂಬಿರುತ್ತೆ. ಹಾಗಾಗಿ ಈ ದಿನ
ಆದಿತ್ಯ ವಾಸರ ಭಾನುವಾರ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಈ ದಿನ ಇರುವಂತಹ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 11:14 ಮಧ್ಯಾಹ್ನ 12:19 ಇನ್ನು ಸಂಜೆ 6:45 ರಾತ್ರಿ 7:40 ಹಾಗೆ ರಾತ್ರಿ 1:14 ರಾತ್ರಿ 2:10 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲ ತರಲ್ಲ. ಹಾಗಾಗಿನೇ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಾಗಲಿ ಅಥವಾ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ನಡೆಸುವಂಥವರು ಈ ದಿನ ಶನಿಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳನ್ನು ಆದಷ್ಟು ಶನಿಹೋರದಲ್ಲಿ ಮಾಡಬೇಡಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲೇ ಇರುವಂಥವರು, ರಾಜಕಾರಣಿಗಳು, ನಿಮ್ಮ ಚಟುವಟಿಕೆಗಳನ್ನು ಈ ಶನಿಹೋರದಲ್ಲಿ ಸ್ವಲ್ಪ ತಟಸ್ಥಗೊಳಿಸ್ಬಿಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂತಹ ಸಮಯ ಬೆಳಿಗ್ಗೆ 10:10 ಬೆಳಿಗ್ಗೆ 11:14 ಇನ್ನು ಸಂಜೆ 5:40 ಸಂಜೆ 6:45 ಹಾಗೆ ರಾತ್ರಿ 12:19 ರಾತ್ರಿ 1:14 ಶನಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿನೇ ಪ್ರತಿ ದಿನದ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಿ. ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇದನ್ನು ಮುಂದುವರಿಸಿ ಒಳ್ಳೆಯದಾಗಲಿ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಭಾನುವಾರದ ದಿನ, ಜೊತೆಗೆ ಹಸ್ತ ನಕ್ಷತ್ರ ಇದೆ. ಈ ಹಸ್ತ ನಕ್ಷತ್ರ ಗಣಪತಿಯ ನಕ್ಷತ್ರ. ಹಾಗಾಗಿನೇ ಭಾನುವಾರದ ದಿನ ಹಸ್ತ ನಕ್ಷತ್ರ ಬಂದರೆ ಅಮೃತ ಯೋಗಗಳು ಬರುವಂಥದ್ದು. ಹಾಗಾಗಿ ಈ ದಿನ ಅಮೃತ ಸಿದ್ಧಿಯೋಗ ಇದೆ, ಸರ್ವಾರ್ಥ ಸಿದ್ಧಿಯೋಗ ಇದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇದು ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 11:12 ಇರುವಂತಹ ಉತ್ತಮವಾದಂತಹ ಯೋಗಗಳು. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರಗಳು, ಹಾಗೆ ನಿಮ್ಮ ಕೆಲವು ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸಮಯ ಇದು, ಬೆಳಗಿನ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ. ಬಹಳ ಅಪರೂಪಕ್ಕೆ ಎರಡೂ ಕೂಡ ಬಂದಿರುವಂಥದ್ದು, ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಎಲ್ಲೂ ಕೂಡ ಅಡಚಣೆಗಳು, ಅಡೆತಡೆಗಳು ಅನ್ನುವಂಥದ್ದು ಇರಲ್ಲ. ಇದ್ರೂ ಕೂಡ ಅತ್ಯಲ್ಪವಾಗಿ ಇರುವಂಥದ್ದು. ಹಾಗಾಗಿ ಅಂತಹ ಒಂದು ತೊಂದರೆಗಳು, ಸಮಸ್ಯೆಗಳು ಏನಾದರೂ ಬಂದರೆ ಈ ದಿನ ವಸ್ತ್ರವನ್ನು ದಾನ ಮಾಡಿ. ಅಕ್ಕಿಯನ್ನು, ಹಾಲನ್ನು, ಬೆಲ್ಲವನ್ನು ಅಗತ್ಯ ಇರುವಂಥವ್ರಿಗೆ ದಾನ ಮಾಡುವಂಥದ್ದು. ಇದರಿಂದ ಸೂರ್ಯನ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ವಿಜಯ ಸಿಕ್ಕಬೇಕು, ಸಮಾಧಾನ ಇರಬೇಕು. ನಿಮ್ಮ ವ್ಯಾಪಾರ ವ್ಯವಹಾರಗಳು ಈ ದಿನ ಲಾಭದಾಯಕವಾಗಿರಬೇಕು. ನಿಮ್ಮ ಪ್ರಯಾಣ ಅನುಕೂಲಕರವಾಗಿರಬೇಕು. ಪ್ರತಿ ಚಟುವಟಿಕೆಗಳು ಕೂಡ ನಿಮಗೆ ಒಂದು ರೀತಿಯಲ್ಲಿ ಸಂತೃಪ್ತಿಯನ್ನು ತರಬೇಕು ಅಂತ ಹೇಳಿದ್ರೆ, ಈ ದಿನ ಕೈಲಾದ ಮಟ್ಟಿಗೆ ಈ 4 ಸಾಮಗ್ರಿಗಳನ್ನು, ಅದರಲ್ಲಿ ಯಾವುದಾದ್ರೂ ಒಂದನ್ನಾದರೂ ದಾನ ಮಾಡಿ ಅತ್ಯುತ್ತಮ ಫಲ ನಿಮ್ಮದಾಗತ್ತೆ. ಇನ್ನು ನಾಳೆ ಸೋಮವಾರದ ದಿನ, ಅದರಲ್ಲೂ ಏಕಾದಶಿ ಇರುವಂತಹ ದಿನ. ಸ್ಮಾರ್ಥರಿಗೆ, ವೈಷ್ಣವರಿಗೆ ನಾಳೆ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡುವಂತಹ ದಿನ. ಹಾಗೆ ಸೋಮವಾರ ಆಗಿರೋದ್ರಿಂದ ಕೆಲವು ಶಿವಭಕ್ತರು ಶಿವನ ದರ್ಶನವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ಜ್ಯೇಷ್ಠ ಮಾಸದಲ್ಲಿ ಸೋಮವಾರದ ದಿನ ಶಿವನ ದರ್ಶನ ಮಾಡಿದ್ರೆ, ಶಿವನ ಅಭಿಷೇಕಕ್ಕೆ ನಿಮ್ಮ ಸಹಕಾರ ಇದ್ದರೆ ಖಂಡಿತ ನಿಮ್ಮ ಕಾರ್ಯಗಳು ಯಶಸ್ವಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಜನ್ಮರಾಶಿಗೆ ಅನುಗುಣವಾಗಿ ನೀವು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇದರಿಂದ ನಾವು ತಿಳಿಯದೆ ಮಾಡಿರುವಂಥ ಪಾಪ ಕರ್ಮಗಳು ನಿವಾರಣೆಯಾಗುತ್ತೆ. 7 ಜನ್ಮಗಳ ಕರ್ಮಗಳು ನಿವಾರಣೆಯಾಗಬೇಕು ಅಂತ ಹೇಳಿದ್ರೆ, ನಮ್ಮ ಈ ಜನ್ಮ ರಾಶಿಗೆ ಅನುಗುಣವಾಗಿ ಇರುವಂಥ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಬೇಕು. ಅದರಲ್ಲೂ ನಮಗೆ ಸದ್ಗತಿ ಸಿಕ್ಕಬೇಕು,
ನಮ್ಮ ಈ ಬದುಕು ಏನಿದೆ ಇದು ಶಾಂತಿಯುತವಾಗಿ ಆರೋಗ್ಯಯುತವಾಗಿ ನೆಮ್ಮದಿಯುತವಾಗಿ ಇರಬೇಕು ಅಂತ ಹೇಳಿದ್ರೆ ಒಮ್ಮೆಯಾದರೂ ಕೂಡ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಈ ದ್ವಾದಶ ರಾಶಿಗಳು, 12 ರಾಶಿಗಳು, 12 ಜ್ಯೋತಿರ್ಲಿಂಗಗಳು. ಮೊದಲನೇದಾಗಿ ಮೇಷರಾಶಿಯವರಿಗೆ ರಾಮೇಶ್ವರಂನಲ್ಲಿರುವಂತಹ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಬೇಕು. ಇದು ಇವರ ಜನ್ಮರಾಶಿಗೆ ಅನುಗುಣವಾಗಿ ಇರುವಂತಹ ಜ್ಯೋತಿರ್ಲಿಂಗ. ಇನ್ನು ವೃಷಭ ರಾಶಿಯವರಿಗೆ ಸೋಮನಾಥದ ಜ್ಯೋತಿರ್ಲಿಂಗ, ಮಿಥುನ ರಾಶಿಯವರಿಗೆ ನಾಗೇಶ್ವರ ಜ್ಯೋತಿರ್ಲಿಂಗ, ಕರ್ಕಾಟಕ ರಾಶಿಯವರಿಗೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಸಿಂಹರಾಶಿಯವರಿಗೆ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ, ಕನ್ಯಾ ರಾಶಿಯವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ, ತುಲಾರಾಶಿಯವರಿಗೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ವೃಶ್ಚಿಕ ರಾಶಿಯವರಿಗೆ ಧೂಮೇಶ್ವರ ಅಥವಾ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಧನುರಾಶಿಯವರಿಗೆ ಕಾಶಿ ವಿಶ್ವನಾಥೇಶ್ವರ ಜ್ಯೋತಿರ್ಲಿಂಗ, ಮಕರ ರಾಶಿಯವರಿಗೆ ಭೀಮಾಶಂಕರ ಜ್ಯೋತಿರ್ಲಿಂಗ, ಕುಂಭರಾಶಿಯವರಿಗೆ ಕೇದಾರನಾಥ ಜ್ಯೋತಿರ್ಲಿಂಗ, ಮೀನರಾಶಿಯವರಿಗೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಹಾಗಾಗಿ ಈ 12 ರಾಶಿಯವರು ತಮ್ಮ ರಾಶಿಗೆ ಅನುಗುಣವಾಗಿ ಇರುವಂತಹ ಈ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿ, ಒಮ್ಮೆಯಾದರೂ ಮಾಡಿ, 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದ್ರೆ ಈ ಜನ್ಮ ಪರಮ ಪಾವಿತ್ರವಾಗುತ್ತೆ, ಪುನೀತವಾಗುತ್ತೆ, ಪುಣ್ಯ ಸಂಪಾದನೆ ಆಗುತ್ತೆ ಅನ್ನುವಂಥ ವಿಚಾರ ನಮ್ಮ ಹಿರಿಯರಲ್ಲಿ ಒಂದು ನಂಬಿಕೆಯ ವಿಚಾರ. ಹಾಗಾಗಿ ಸಾಧ್ಯ ಆದರೆ ಈ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿ, ಇಲ್ಲಾಂತ ಹೇಳಿದ್ರೆ ನಿಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ಇರುವಂತಹ ಒಂದು ಜ್ಯೋತಿರ್ಲಿಂಗವನ್ನಾದರೂ ದರ್ಶನ ಮಾಡಿ ನಿಮ್ಮ ಪಾಪಗಳು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನಮಗೆಲ್ಲರಿಗೂ ಗೊತ್ತಿದೆ ಗ್ರಹಗಳಿಂದ ಕೆಲವು ದೋಷಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ನವಗ್ರಹಗಳು ಯಾವ ಯಾವ ಸ್ಥಾನದಲ್ಲಿ ನಾವು ಜನನ ಆಗಿರುವಂಥ ಸಮಯದಲ್ಲಿ ಸ್ಥಿತವಾಗಿದ್ದು ಜನ್ಮ ಸ್ಥಾನಕ್ಕೆ ಈ ಗ್ರಹಗಳಿಂದ ಉಂಟಾಗುವಂಥ ದೋಷಗಳೇನು ಅನ್ನುವಂಥ ವಿಚಾರಗಳನ್ನು ಅಲ್ಪ ಸ್ವಲ್ಪ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಯಾವ ಗ್ರಹ ಯಾವ ಮನೆಯಲ್ಲಿದ್ದರೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ, ಯಾವ ರೀತಿಯ ಕಾರಕತ್ವಗಳಿಗೆ ಕಾರಣವಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ದೇವೆ. ಇದು ಜ್ಯೋತಿಷ್ಯ ಶಾಸ್ತ್ರ ಸಾಗರದಷ್ಟು ಇರುವಂಥದ್ದು. ಇದನ್ನು ಕಲೀಲಿಕ್ಕಾಗಲಿ ತಿಳಿಯಲಿಕ್ಕಾಗಲಿ ನಮಗೆ ಈ ಜನ್ಮ ಸಾಲಲ್ಲ. ಅಷ್ಟು ಅಗಾಧವಾಗಿ, ವಿಶಾಲವಾಗಿ, ಅನಂತವಾಗಿ ಇರುವಂಥ ಜ್ಯೋತಿಷ್ಯ ಶಾಸ್ತ್ರ ಇದು. ಹಾಗೆ ನಮಗೆ ಕೆಲವೊಂದು ಸ್ಥೂಲವಾದಂಥ ವಿಚಾರಗಳು ಗೊತ್ತಿದ್ರೆ ನಮ್ಮ ಜೀವನ ನಾವು ಸುಲಭ ರೀತಿಯಲ್ಲಿ ಹಾಗೆ ಆನಂದದ ರೀತಿಯಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ನಾವು ಈ ಗ್ರಹಗಳ ಬಗ್ಗೆ ಹಾಗೆ ನಮ್ಮ ರಾಶಿ ಕುಂಡಲಿಯ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ತಾ ಇರಬೇಕು. ಅಂಥ ಒಂದು ಪುಣ್ಯದ ಕೆಲಸವನ್ನು ನೀವು ಪ್ರತಿದಿನ ಮಾಡ್ತಾ ಇದ್ದೀರಿ, ಅದನ್ನು ಮುಂದುವರಿಸ್ತಾ ಇರಿ ಅಂತ ಹೇಳ್ತಾ ಈ ದಿನ ನಾವು ಕೇಂದ್ರಾಧಿಪತ್ಯ ದೋಷ ಹೇಗೆ ಉಂಟಾಗುತ್ತೆ, ಇದರಿಂದ ಬರುವಂತಹ ಫಲಾಫಲಗಳೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಕೇಂದ್ರಾಧಿಪತ್ಯ ದೋಷ ಕೇಂದ್ರ ಸ್ಥಾನಗಳಾದಂತಹ 1, 4, 7, 10 ಈ ಸ್ಥಾನದ ಅಧಿಪತಿಗಳಿಗೆ ಅಧಿಪತ್ಯಗಳಾದಂತಹ ಗ್ರಹ ಆ ಸ್ಥಾನದಲ್ಲಿ ಇರೋದ್ರಿಂದ ಕೇಂದ್ರಾಧಿಪತಿ ದೋಷ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಕೇಂದ್ರ ಸ್ಥಾನಗಳು ಅಂತ ಹೇಳಿದ್ರೆ ಜಾತಕದ ಬೆನ್ನೆಲುಬು ಇದು, ಅದು ಒಂದು ತಳಪಾಯ, ಅದೇ ಫೌಂಡೇಶನ್ ಅಂತ ಹೇಳಿ ತಿಳ್ಕೊಳ್ಬೇಕು. ಇದನ್ನ ಕಂಟಕ ಸ್ಥಾನಗಳು ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಕಂಟಕ ಸ್ಥಾನದ ಅಧಿಪತಿಗಳು ತಮ್ಮ ಕಂಟಕ ಸ್ಥಾನದಲ್ಲಿ ಸ್ಥಿತವಾದಾಗ ಆ ಭಾವದಲ್ಲಿ ಸ್ವಯಂ ಪೀಡಿತರಾಗ್ತಾರೆ ಅನ್ನುವಂಥ ವಿಚಾರ ಇಲ್ಲಿ ನಮಗೆ ಈ ಕೇಂದ್ರಾಧಿಪತ್ಯ ದೋಷದಿಂದ ಉಂಟಾಗುತ್ತೆ ಅನ್ನುವಂಥ ವಿಚಾರ ಇದೆ. ಮುಖ್ಯವಾಗಿ ಗುರು, ಶುಕ್ರ ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಬುಧ ಮತ್ತೆ ಚಂದ್ರ ಈ ಅಧಿಪತ್ಯ ದೋಷವನ್ನು ಸೂಚಿಸುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅದರಲ್ಲೂ ಧನುರಾಶಿ, ಮೀನರಾಶಿಯ ಗುರು, ತುಲಾ, ವೃಷಭ ಮತ್ತೆ ಮಕರ ರಾಶಿಯವರಿಗೆ ಶುಕ್ರ, ಇನ್ನು ಮಿಥುನ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಬುಧ, ಈ ಕೇಂದ್ರ ದೋಷ ಉಂಟಾಗಲ್ಲ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಈ ಕೇಂದ್ರಾಧಿಪತಿ ದೋಷ ದೋಷ ಅಲ್ಲ, ಮತ್ತೆ ವಾಸ್ತವದಲ್ಲಿ ಸಂಪೂರ್ಣವಾಗಿ ನಕಾರಾತ್ಮಕವಾದಂತಹ ದೋಷವೂ ಕೂಡ ಅಲ್ಲ. ಹಾಗಾಗಿ ಗುರು, ಶುಕ್ರ, ಬುಧ ಅಥವಾ ಚಂದ್ರ ಮೊದಲ 4, 7, or 10 ಮನೆಯಲ್ಲಿ ಕುಳಿತಾಗ ಕೇಂದ್ರಾಧಿಪತಿ ದೋಷ ಸಂಭವಿಸುತ್ತೆ ಅನ್ನುವಂಥದ್ದನ್ನ ಸ್ಥೂಲವಾಗಿ ತಿಳ್ಕೊಳ್ಬೇಕು. ಇಲ್ಲಿ ಮೊದಲ ಮನೆ ಕೇಂದ್ರ ಮತ್ತೆ ತ್ರಿಕೋನ ಎರಡರ ಭಾಗವಾಗಿರುವಂಥದ್ದನ್ನ ಗಮನಿಸಬಹುದು. ಸಾಮಾನ್ಯವಾಗಿ ಕೇಂದ್ರಾಧಿಪತಿ ದೋಷದಲ್ಲಿ ಗುರು ಮತ್ತೆ ಬುಧ, ಚಂದ್ರ ಮತ್ತೆ ಶುಕ್ರರು ಕೇಂದ್ರಾಧಿಪತಿ ದೋಷವನ್ನು ಉಂಟು ಮಾಡಿದ್ರೂ ಕೂಡ ಜಾತಕರ ಜೀವನದಲ್ಲಿ ಯಾವುದೇ ತೊಂದರೆಗಳನ್ನು ಅವು ಉಂಟು ಮಾಡಲ್ಲ, ಅಡೆತಡೆಗಳು ಇರಲ್ಲ, ಸರಾಗವಾಗಿ ಸರಳವಾಗಿ ಅವರ ಜೀವನ ನಡೀತಾ ಇರುತ್ತೆ. ಇನ್ನು
ಕೇಂದ್ರಾಧಿಪತಿ ದೋಷ ರಾಹು ಅಥವಾ ಕೇತು ಜೊತೆಯಲ್ಲಿ ಇಲ್ಲದೆ ಇದ್ರೆ ಅಡೆತಡೆಗಳು ಕೂಡ ಇರಲ್ಲ. ಈ ರಾಹು ಕೇತುಗಳು ಜೊತೆಯಲ್ಲಿದ್ರೇನೆ ಸಮಸ್ಯೆ. ಹಾಗಾಗಿ ಈ ಜನ್ಮ ಕುಂಡಲಿಯಲ್ಲಿ ನಾವು ಈ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ಗುರು ಮತ್ತೆ ಕೇಂದ್ರಾಧಿಪತಿ ದೋಷ ಹೇಗಿರುತ್ತೆ ಅದನ್ನ ನೋಡೋದಾದ್ರೆ, ಗುರು ಈ ನವಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ. ಕೇಂದ್ರಾಧಿಪತಿ ದೋಷಕ್ಕೆ ಗುರುಗ್ರಹ ಒಳಪಟ್ಟಾಗ ವೃಷಭ, ತುಲಾ, ಮಿಥುನ ಮತ್ತೆ ಕನ್ಯಾ ರಾಶಿಗಳಲ್ಲಿ ಯಾವುದೇ ಕೇಂದ್ರದ ಮನೆಗಳಲ್ಲಿ ಗುರು ಇದ್ದಾಗ ಈ ದೋಷ ಉಂಟಾಗುತ್ತೆ. ಈ ದೋಷದ ಪ್ರಭಾವ ಗೋಚಾರದಲ್ಲಿ ಗುರುವಿನ ಸಂಚಾರ, ಕೇಂದ್ರಾಧಿಪತಿ ದೋಷದ ರಾಶಿಗಳಲ್ಲಿ ಸಂಚಾರ ಆಗುವಾಗ ಆ ವ್ಯಕ್ತಿಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮತ್ತೆ ವೈಯಕ್ತಿಕ ಜೀವನಕ್ಕೆ ತೊಂದರೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ದೋಷ ಬಹಳ ವಿಶೇಷವಾಗಿ ಮಕ್ಕಳಿಗೆ ಏನಾದರೂ ಉಂಟಾದ್ರೆ ಅವರ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲುವಂಥದ್ದು ಆಗುತ್ತೆ. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಕ್ಸಸ್ ಇರಲ್ಲ, ಹಾಗಾಗಿ ಉದ್ಯೋಗಕ್ಕೆ ಅಲದಾಟ, ಹಾಗೆ ಉದ್ಯೋಗದಲ್ಲಿ ಅವರಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ಒಂದು ಪ್ರಸಂಗಗಳು ಕೂಡ ಬರುವಂತದ್ದು ಇದೆ. ಆದರೆ ಗುರು ಲಗ್ನದಲ್ಲಿ ಕುಳಿತು ಯಾವುದೇ ತ್ರಿಕೋಣ ಮನೆಗಳಿಗೆ ಅಂದ್ರೆ 1, 5, 9 ಮನೆಗೆ ಅಧಿಪತಿಯಾಗಿದ್ರೆ ಆಗ ಕೇಂದ್ರಾಧಿಪತಿಯ ಪರಿಣಾಮಗಳು ಅಷ್ಟೊಂದು ಕಂಡುಬರಲ್ಲ ಅನ್ನುವಂತಹ ಒಂದು ವಿಚಾರ ಕೂಡ ಇದೆ. ಇದನ್ನ ಜಾತಕದಲ್ಲಿ ಗಮನಿಸಬೇಕು. ಇನ್ನು ಬುಧ ಮತ್ತೆ ಕೇಂದ್ರಾಧಿಪತಿ ದೋಷ ಹೇಗಿರುತ್ತೆ? ಈ ಬುಧನನ್ನ ಸಂವಹನ ಗ್ರಹ ಅಂತ ಹೇಳ್ತೀವಿ. ಕಮ್ಯುನಿಕೇಶನ್ಗೆ ಅದೇ ಬಹಳ ವಿಶೇಷವಾಗಿ ನಾವು ಅನುಸರಣೆ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮ ಬರವಣಿಗೆಗಾಗಲಿ, ನಮ್ಮ ಒಂದು ಮಾತುಗಾರಿಕೆಗಾಗಲಿ, ಹಾಸ್ಯಕ್ಕೆ, ವಿದ್ಯೆಗೆ, ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಕರ್ಕಾಟಕ ರಾಶಿ, ವೃಷಭ ರಾಶಿ, ತುಲಾರಾಶಿ, ಧನುರಾಶಿ ಮತ್ತು ಮೀನರಾಶಿಗಳಲ್ಲಿ ಯಾವುದೇ ಕೇಂದ್ರ ಮನೆ ಅಥವಾ ಈ ಕೇಂದ್ರದಲ್ಲಿ ಬುಧ ಇದ್ದಾಗ ಕೇಂದ್ರಾಧಿಪತಿಯ ದೋಷ ಉಂಟಾಗುತ್ತೆ. ಇದು ಜಾತಕರು ಮಾತನಾಡುವಂತಹ ಶೈಲಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗೆ ಈ ಜಾತಕರು ತಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ಚರ್ಚೆ ಮಾಡುವಂತಹ ಸಮಯದಲ್ಲಿ ತೊಂದರೆಗಳನ್ನು ಎದುರಿಸ್ತಾರೆ. ಅವರ ಮಾತಿನಿಂದಲೇ ಅವರು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಹಾಗಾಗಿ ಮಾತೆ ಅವರಿಗೆ ಮುಳುವಾಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದರೆ ಮಿಥುನ ಲಗ್ನದಲ್ಲಿ ಬುಧ ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿ ಕುಳಿತಿದ್ರೆ ಈ ದೋಷದ ಪರಿಣಾಮ ಸಂಭವಿಸಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಶುಕ್ರ ಮತ್ತೆ ಕೇಂದ್ರಾಧಿಪತಿ ದೋಷ ಹೇಗಿರುತ್ತೆ? ಶುಕ್ರ ತಮಗೆ ಗೊತ್ತಿರೋ ಹಾಗೆ ಪ್ರೀತಿ ಪ್ರೇಮಕ್ಕೆ ಕಾರಕನಾಗಿರುವಂಥವನು, ಐಷಾರಾಮಿ ಭೋಗ ಸೌಲಭ್ಯಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಪ್ರೀತಿಯ ಗ್ರಹ ಅಂತ ಹೇಳೇನೆ ಶುಕ್ರನನ್ನು ಕರೆಯುವಂಥದ್ದು. ಹಾಗಾಗಿ ಈ ಕರ್ಕಾಟಕ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿಯಲ್ಲಿ ಯಾವುದೇ ಕೇಂದ್ರ ಅಥವಾ ಕೇಂದ್ರದ ಮನೆಗಳಲ್ಲಿ ಈ ಶುಕ್ರ ಇದ್ರೆ ಕೇಂದ್ರಾಧಿಪತಿ ದೋಷ ರೂಪುಗೊಳ್ಳುತ್ತೆ. ಇಲ್ಲಿ ಈ ಶುಕ್ರ ಗ್ರಹದಿಂದ ಉಂಟಾಗುವಂತಹ ಕೇಂದ್ರಾಧಿಪತ್ಯ ದೋಷ ಶುಕ್ರನ ಸಂಕ್ರಮಣ ಸಂಭವಿಸಿದ ಸಮಯದಲ್ಲಿ ಈ ದೋಷದ ಪರಿಣಾಮಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಅಂದ್ರೆ ಶುಕ್ರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಈ ದೋಷ ಕಾಣಿಸಿಕೊಳ್ಳುತ್ತೆ. ಆದ್ರಿಂದ ಜಾತಕರು ತಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಪ್ರೇಮಿಗಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಒಳ ಜಗಳಗಳು ಆರಂಭ ಆಗುವಂಥದ್ದು, ಕಲಹ, ಕದನ, ವಿಚ್ಛೇದನ ಇವೆಲ್ಲ ಆಗುವಂಥದ್ದು ಈ ಒಂದು ಕೇಂದ್ರಾಧಿಪತ್ಯ ದೋಷದಿಂದ. ಅಂತಹ ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇರ್ತಾರೆ. ಹಾಗಾಗಿ ಈ ಶುಕ್ರನ ಕೇಂದ್ರಾಧಿಪತಿ ದೋಷ ಜೀವನದಲ್ಲಿ ತುಂಬಾ ದುಸ್ತರವಾಗಿ ಕಾಣಿಸ್ಕೊಳ್ಳುತ್ತೆ. ಚಂದ್ರನಿಂದ ಈ ಕೇಂದ್ರಾಧಿಪತಿ ದೋಷಗಳು ಹೇಗೆ ಉಂಟಾಗುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ಚಂದ್ರ ಭಾವನೆಗಳ ಮೂಲ ಗ್ರಹ. ಹಾಗಾಗಿ ನಮ್ಮ ಕಲ್ಪನೆಗಾಗಲಿ, ನಮ್ಮ ಮನಸ್ಸಿಗೆ, ನಮ್ಮ ಮನಸ್ಸಿನ ಚಂಚಲತೆಗೆ, ನಮ್ಮ ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿನೇ ಮನಸ್ಸಿನ ಭಾವನೆಗಳಿಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ನಿಲ್ಲುವಂಥವನು ಚಂದ್ರ. ಹಾಗೆ ವೃಷಭ ರಾಶಿ, ತುಲಾರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರಾಶಿ ಮತ್ತು ಮೀನರಾಶಿಗಳಲ್ಲಿರುವಂಥ ಯಾವುದೇ ಕೇಂದ್ರದ ಮನೆಗಳಲ್ಲಿ ಈ ಚಂದ್ರ ಇದ್ರೆ ಜಾತಕದಲ್ಲಿ ಕೇಂದ್ರಾಧಿಪತಿ ದೋಷ ಉಂಟಾಗುತ್ತೆ. ಈ ಕೇಂದ್ರಾಧಿಪತಿ ದೋಷ ಚಂದ್ರ ತನ್ನ ಸಂಕ್ರಮಣದ ಸಮಯದಲ್ಲಿ ತನ್ನ ಪ್ರಭಾವವನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಈ ದೋಷ ಜಾತಕರ ಮೇಲೆ ಮಾನಸಿಕವಾಗಿ ಪರಿಣಾಮವನ್ನು ಬೀರುತ್ತೆ. ಅವರಿಗೆ ಒಂದು ರೀತಿಯಲ್ಲಿ ಗೊಂದಲ ಇರುತ್ತೆ, ಭಯ ಇರುತ್ತೆ. ಹಾಗೆ ಅತಿ ಬುದ್ಧಿವಂತರಿಕೆ ಇದ್ರೂ ಕೂಡ ಅವರು ಕೆಲವೊಂದು ನಷ್ಟಕ್ಕೆ ಬಲಿಯಾಗುವಂಥದ್ದು ಇದೆ, ಮೋಸಕ್ಕೆ ಒಳಗಾಗ್ತಾರೆ. ಹಾಗಾಗಿ ಆ ಮೋಸಕ್ಕೆ ಯಾವುದೋ ಒಂದು ಜಾಲ ಅವರನ್ನ ಸೆಳೆದು ಬಿಡುತ್ತೆ. ನಾವು ಅಂದ್ಕೊಳ್ತೀವಿ ಅವರು ಬುದ್ಧಿವಂತ, ಅವರಿಗೆ ಒಳ್ಳೆಯ ಅನುಭವ ಇದೆ ಅಂತ ಹೇಳಿ, ಆದರೂ ಕೂಡ ಅವರು ರಾತ್ರಿ ನೋಡಿದ ಬಾವಿಲಿ ಹಗಲು
ಬಿದ್ದಂತೆ ಆಗ್ಬಿಡತ್ತೆ. ಹಾಗಾಗಿ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಕೂಡ ಚಂದ್ರನಿಂದ ಇಂತಹ ದೋಷಗಳು ಉಂಟಾಗುವಂಥದ್ದು ಇದೆ. ಹಾಗೆ ಜೀವನದಲ್ಲಿ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟತೆ ಇರಲ್ಲ, ಗೊಂದಲವಾಗಿರುತ್ತೆ, ಗೋಜಲು ಗೋಜಲಾಗಿರುವಂಥ ಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಹಾಗೆ ನಿಖರವಾಗಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಶಿಸ್ತುಬದ್ಧವಾದಂಥ ಮನಸ್ಸನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಈಗ ನೋಡಿ, ಕೆಲವರು ಇನ್ನು ಒಂದು ತಿಂಗಳು ಇದೇ ದಿನ ಇದೇ ಗಳಿಗೆಗೆ ಇದೇ ಕೆಲಸವನ್ನು ಮಾಡ್ತೇನೆ ಅಂದ್ಕೊಂಡ್ರೆ ಅದನ್ನು ಮಾಡೇ ಮಾಡ್ತಾರೆ. ಆದರೆ ಕೆಲವರಿಗೆ ಅದು ಸಾಧ್ಯವೇ ಆಗಲ್ಲ. ಅವರು ಆ ಕೆಲಸವನ್ನು ಪೋಸ್ಟ್ಪೋನ್ ಮಾಡುವಂಥದ್ದು ಅಥವಾ ಕೆಲಸದಿಂದಲೇ ಯೂಟರ್ನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ನಿಖರವಾಗಿ ನಿರ್ದಿಷ್ಟವಾಗಿ ಜೀವನದ ಗುರಿಗಳನ್ನು ಅವರು ಸೆಟ್ ಮಾಡಿಕೊಳ್ಳಲ್ಲ. ಯಾಕೆಂದರೆ ಈ ಚಂದ್ರನ ಪ್ರಭಾವ, ಈ ಕೇಂದ್ರಾಧಿಪತಿ ದೋಷ ಅವರನ್ನು ಬಾಧಿಸ್ತಾ ಇರುತ್ತೆ. ಹಾಗಾಗಿ ನಾವು ಜಾತಕದಲ್ಲಿ ವಿಶೇಷವಾಗಿ ಈ ಕೇಂದ್ರಾಧಿಪತಿ ದೋಷದ ಪರಿಣಾಮಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಮೊದಲನೇದಾಗಿ ನಮಗೆಲ್ಲ ಅಗತ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯ. ಹಾಗಾಗಿ ಜಾತಕದಲ್ಲಿ ಕೇಂದ್ರಾಧಿಪತಿ ದೋಷ ಬಾಧಿತವಾಗಿದ್ದರೆ ಅದು ಗ್ರಹದ ಅಧಿಪತ್ಯ ಇರುವಂತಹ ಮನೆಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತೆ. ಇಲ್ಲಿ ಉದಾಹರಣೆಗೆ ನೋಡೋದಾದ್ರೆ ಆರೋಗ್ಯ ಮತ್ತೆ ಅನಾರೋಗ್ಯದ ಒಂದು ಆರನೇ ಮನೆ ಏನಿದೆ, ಇಲ್ಲಿ ಕೇಂದ್ರಾಧಿಪತಿಯ ದೋಷ ಏನಾದರೂ ಇದ್ರೆ ದೀರ್ಘಕಾಲದ ಕಾಯಿಲೆಗಳು ಇರುತ್ತೆ. ರೋಗ ನಿರ್ಣಯ ಮಾಡಲಿಕ್ಕೆ ಕಷ್ಟಕರವಾದಂತಹ ಕಾಯಿಲೆಗಳನ್ನು ಅವರು ಎದುರಿಸಬೇಕಾಗತ್ತೆ. ಇನ್ನು ಎಂಟನೇ ಮನೆಯ ಅಧಿಪತ್ಯ ಹೊಂದಿದ್ರೆ ಇದು ಸಂತಾನೋತ್ಪತ್ತಿಯ ಅಂಶಗಳಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಹಠಾತ್ತಾಗಿ ಆರೋಗ್ಯ ಸಮಸ್ಯೆಗಳನ್ನು ಇದು ಸೂಚಿಸುವಂಥದ್ದು. ಇನ್ನು ಸಂಬಂಧಗಳ ಬಗ್ಗೆ ನೋಡೋದಾದರೆ, ಯಾವುದೇ ರೀತಿಯ ಸಂಬಂಧ ಇರಲಿ, ಅದು ಪತಿ ಪತ್ನಿ ಇರಲಿ ಅಥವಾ ಕುಟುಂಬದಲ್ಲಿ ಇರುವಂತಹ ತಂದೆ ತಾಯಂದರು, ಅತ್ತೆ ಮಾವಂದರು, ಮಕ್ಕಳ ಜೊತೆಯಲ್ಲಿ ಅತ್ತಿಗೆ ಆಗಲಿ, ನಾದನೆ ಆಗಲಿ, ಮೈದ ಭಾವಮೈದ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು, ಇಲ್ಲಿ ಸಂಬಂಧಗಳನ್ನು ಹೇಳುವಂಥದ್ದು ಏಳನೇ ಮನೆ. ಇಲ್ಲಿ ಕೇಂದ್ರಾಧಿಪತಿ ದೋಷದ ಪ್ರಭಾವ ವಿವಾಹಗಳ ಮೇಲೆ ಮತ್ತು ಪಾಲುದಾರಿಕೆ ಒಂದು ವ್ಯಾಪಾರದ ಮೇಲೆ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಇದು. ಹಾಗಾಗಿ ಜಾತಕರ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ವ್ಯವಹಾರದ ಮಾತುಕತೆಗಳು ನಡೆದರೂ ಅದು ಮನಸ್ತಾಪದಲ್ಲಿ ಕೊನೆಯಾಗ್ಬಿಡುತ್ತೆ. ನಂಬಿಕೆಯ ಸಮಸ್ಯೆ ಬರುವಂಥದ್ದು, ಹಾಗಾಗಿ ಒಬ್ಬರನ್ನು ಒಬ್ಬರು ನಂಬಲ್ಲ, ಅನುಮಾನ ವ್ಯಕ್ತವಾಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಅಧಿಕಾರಕ್ಕಾಗಿ ಹೋರಾಟಗಳು ಪ್ರಾರಂಭ ಆಗುವಂಥದ್ದು, ಇದು ನಂದು ಇದು ನಿನ್ನದು ಅನ್ನುವಂಥ ಒಂದು ಭಾವನೆಗಳು ಅಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಸ್ಥಿರವಾಗಿರುವಂತಹ ನಿಷ್ಠತೆ ಇರುವಂತಹ ದೀರ್ಘಾವಧಿ ಸಂಬಂಧವನ್ನ ಇದು ಸಮಸ್ಯಾತ್ಮಕವಾಗಿಸುತ್ತೆ. ಹಾಗಾಗಿನೇ ಇಲ್ಲಿ ಈ ಕೇಂದ್ರಾಧಿಪತಿ ದೋಷ ಇದ್ರೆ ಸಂಬಂಧಗಳಲ್ಲೂ ಕೂಡ ಬಿರುಕು ಮೂಡುವಂತಹ ಸಾಧ್ಯತೆಗಳು. ಎಷ್ಟೋ ಸಲ ಪತಿ ಪತ್ನಿ ದೂರ ದೂರ ಇರ್ತಾರೆ, ಮಾತುಕತೆ ಇರಲ್ಲ, ವೈಮನಸ್ಯ ಇರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ, ಕೋರ್ಟು ಕಚೇರಿ ಮೆಟ್ಟಿಲುವರೆಗೂ ಕೂಡ ಹೋಗುವಂತಹ ಸಾಧ್ಯತೆ ಈ ಕೇಂದ್ರಾಧಿಪತಿ ದೋಷದಿಂದ ಉಂಟಾಗುವಂಥದ್ದು. ಇನ್ನು ಮೂರನೇದಾಗಿ ನಾವು ಮಾಡುವಂತಹ ಉದ್ಯೋಗ, ನಮ್ಮ ವ್ಯಾಪಾರ, ಇದ್ರ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನಮ್ಮ ಕುಂಡಲಿಯಲ್ಲಿ ಹತ್ತನೇ ಮನೆಗೆ ಸಂಬಂಧಪಟ್ಟಂಥದ್ದು ಈ ವೃತ್ತಿ ಅಥವಾ ಉದ್ಯೋಗದ ಬಗ್ಗೆ ಹೇಳುವಂಥದ್ದು. ಇಲ್ಲಿ ಕೇಂದ್ರಾಧಿಪತಿ ದೋಷ ಏನಾದರೂ ಇದ್ರೆ ವೃತ್ತಿಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತೆ. ಜಾತಕರು ಕೆಲಸದಲ್ಲಿ ರಾಜಕೀಯ ದೌರ್ಬಲ್ಯದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಏನೋ ಒಂದು ಕಡೆ ಪಾಲಿಟಿಕ್ಸ್ ನಡೆಯುವಂಥದ್ದು ಅಲ್ಲಿ, ಹಾಗೆ ಬಡ್ತಿಯನ್ನು ಪಡ್ಕೊಳ್ಳುವಂಥ ವಿಚಾರವಾಗಲಿ, ವರ್ಗಾವಣೆಯಲ್ಲಿ ಒಂದು ಅನುಕೂಲ ಆಗುವಂತಹ ಸಂದರ್ಭವಾಗಲಿ ಅಥವಾ ಈ ವೇತನದಲ್ಲಿ ಹೆಚ್ಚಳ ಅನ್ನುವಂಥದ್ದಾಗಲಿ ಇವರಿಗೆ ತೊಂದರೆದಾಯಕವಾಗಿರುತ್ತೆ. ಎಲ್ಲೂ ಕೂಡ ಇವರ ಒಂದು ಪ್ರತಿಭೆಗೆ ಕೌಶಲ್ಯಕ್ಕೆ ತಕ್ಕದಾದಂಥ ಕೆಲಸ ಸಿಕ್ಕಲ್ಲ. ಹಾಗೆ ಬಲವಂತಕ್ಕೆ ವೃತ್ತಿಯನ್ನು ಮಾಡಬೇಕು, ಹೊಟ್ಟೆಪಾಡಿಗಾಗಿ ವೃತ್ತಿಯನ್ನು ಮಾಡುವಂಥ ಸಂದರ್ಭಗಳು ಇರುತ್ತೆ. ಅಂಥ ಒಂದು ಬದುಕಿನಲ್ಲಿ ಸಹೋದ್ಯೋಗಿಗಳ ಕಾಟ ವಿಪರೀತವಾಗಿರುತ್ತೆ, ಮೇಲಧಿಕಾರಿಗಳು ಕೂಡ ನಮ್ಮನ್ನು ಆಡಿಸ್ಬಿಡ್ಬೋದು. ಹಾಗಾಗಿನೇ ಒಂದು ಸಂಘರ್ಷದ ಬದುಕು ವೃತ್ತಿ ಜೀವನದಲ್ಲಿ ಉಂಟಾಗುವಂಥದ್ದು ಈ ಹತ್ತನೇ ಮನೆಗೆ ಸಂಬಂಧಪಟ್ಟಂತಹ ಕೇಂದ್ರಾಧಿಪತಿ ದೋಷ ಇದ್ರೆ. ಹಾಗಾಗಿ ಹತ್ತನೇ ಸ್ಥಾನದಲ್ಲಿ ಉತ್ತಮವಾದಂತಹ ಒಂದು ಗ್ರಹಗಳೇನಾದರೂ ಇದ್ರೆ ಇಂತಹ ದೋಷ ವೃತ್ತಿ ಜೀವನದ ಯಶಸ್ಸನ್ನು ಸ್ವಲ್ಪ ಮಟ್ಟಿಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಮ್ಮ ಅಧಿಕಾರದಿಂದ, ನಮ್ಮ ನಾಯಕತ್ವದಿಂದ ನಾಲ್ಕು ಜನರಿಗೆ ಸಹಾಯ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇದನ್ನು ಹತ್ತನೇ ಮನೆ ತಿಳಿಸುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಹಣಕಾಸಿನ ವಿಚಾರ. ಇದು ಎರಡನೇ ಮನೆಯೊಂದಿಗೆ ಕೇಂದ್ರಾಧಿಪತ್ಯ ದೋಷ ಏನಾದರೂ ಇದ್ರೆ ಹಣಕಾಸಿನ ತೊಂದರೆಗಳಿಗೆ ಇದು ಕಾರಣ ಆಗುತ್ತೆ. ಆಸ್ತಿಗಳ ನಷ್ಟ ಉಂಟಾಗುವಂಥದ್ದು, ಅತಿಯಾದ ಖರ್ಚಾಗುವಂಥದ್ದು ಅಥವಾ ಹಣಕಾಸಿನ ಉಳಿತಾಯ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ಥಿರತೆ ಇರಲ್ಲ. ಇದನ್ನ ಜಾತಕರು ಎದುರಿಸ್ತಾ ಇರ್ತಾರೆ. ಹಾಗಾಗಿನೇ ಈ ಕೇಂದ್ರಾಧಿಪತ್ಯ ದೋಷ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಇಲ್ಲಿ ಪರಿಗಣಿಸಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಲಾಭ ನಷ್ಟಗಳು
ಸಂಪತ್ತನ್ನು ಉಳಿಸುವಂಥದ್ದು, ಸ್ಥಿರಾಸ್ತಿಯನ್ನು ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ತೊಂದರೆ ಉಂಟಾಗುವಂಥದ್ದು ಈ ಒಂದು ಕೇಂದ್ರಾಧಿಪತಿಯ ದೋಷದಿಂದ. ಹಾಗಾಗಿ ಈ ಕೇಂದ್ರಾಧಿಪತಿ ದೋಷಕ್ಕೆ ನಿವಾರಣೆ ಇಲ್ವಾ, ಇದಕ್ಕೊಂದು ಪರಿಹಾರ ಅನ್ನುವಂಥದ್ದು ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಮುಂದೆ ಉದ್ಭವ ಆಗುತ್ತೆ. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ನಾವು ಈ ಕೇಂದ್ರಾಧಿಪತಿ ದೋಷ ನಿವಾರಣೆಗೆ ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಯಾವ ಗ್ರಹಕ್ಕೆ ಯಾವ ಪರಿಹಾರದಿಂದ ಯಾವ ರೀತಿಯ ದೋಷಗಳು ನಿವಾರಣೆಯಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಹೊಸ ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುವಂಥ ದಿನ ಇದು. ಬಹಳ ಚಟುವಟಿಕೆಯಿಂದಿರುವಂಥ ದಿನ. ಎಷ್ಟೇ ಕೆಲಸಗಳಿದ್ರೂ ಕೂಡ ಬಹಳ ಖುಷಿಯಿಂದ ಸಂತೋಷದಿಂದ ಈ ದಿನವನ್ನು ನೀವು ನಿರ್ವಹಣೆ ಮಾಡ್ತೀರಿ. ಹಾಗೆ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ನಿಮ್ಮ ಅಂದಾಜು ಈ ದಿನ ನಿಮಗೆ ಹೆಚ್ಚಿನ ಬಲವನ್ನು ತರುತ್ತೆ. ಸಕ್ಸಸ್ ರೇಟ್ ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ಮಾಡುವಂಥ ಒಂದು ಉದ್ಯೋಗ ಆಗಲಿ, ನಿಮ್ಮ ಆದಾಯ ಆಗಲಿ, ವ್ಯಾಪಾರ ವ್ಯವಹಾರಗಳಿಂದ ಬರುವಂಥ ಲಾಭ ಆಗಲಿ, ಈ ದಿನದ ಯೋಜನೆಗೆ ಪರಿಪೂರ್ಣವಾಗಿ ಈಕ್ವಲೈಸ್ ಆಗುವಂಥದ್ದು ಇದೆ. ಹಾಗೆ ಈ ದಿನ ಎದುರಾಗುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ನಿಮಗೆ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ. ಹಾಗೆ ಈ ದಿನ ಹೊಸ ವಸ್ತುಗಳು ನಿಮಗೆ ಲಾಭದಾಯಕವಾಗುವಂಥದ್ದು, ಅಂದರೆ ವಸ್ತುಗಳ ಖರೀದಿ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ದೂರದ ಬಂಧುಗಳಿಂದ ಕೂಡ ನಿಮಗೆ ಅಮೂಲ್ಯವಾದಂಥ ಮಾಹಿತಿಗಳು ಸಿಕ್ಕತ್ತೆ. ಪ್ರಯಾಣ ಇದೆ, ಓಡಾಟ ಇದೆ, ಅದೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ನಿಮ್ಮ ಕಾರ್ಯದಕ್ಷತೆಯಿಂದ ಎಲ್ಲರನ್ನ ನೀವು ಮೆಚ್ಚಿಸುವಂಥ ಒಂದು ಕೆಲಸಗಳು ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು 4 ಜನ ಹೊಗಳುವಂಥದ್ದು, ಇದು ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ತರಿಸುವಂಥ ಪ್ರಯತ್ನ ಇದು, ಅಂಥ ಒಂದು ಸನ್ನಿವೇಶ ಕೂಡ. ಹಾಗೆ ಆಶ್ಚರ್ಯಕರವಾದಂತಹ ಘಟನೆ ಈ ದಿನ ನಡೆಯುವಂಥದ್ದು ಇದೆ. ನಿಮ್ಮ ಊಹೆಗೂ ಇಲ್ಲದಂತಹ, ಊಹೆಗೂ ನಿಲುಕದಂತಹ ಕೆಲವೊಂದು ಘಟನೆಗಳು ಈ ದಿನ ನಡೆಯುತ್ತೆ. ಉತ್ಸಾಹದಾಯಕವಾಗಿರುತ್ತೆ, ಸಂತೃಪ್ತಿದಾಯಕವಾಗಿರುತ್ತೆ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಕೆಲವೊಂದು ಯೋಜನೆಗಳು ತಲೆ ಕೆಳಕಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಪ್ಲಾನ್ ಈ ದಿನ ಅಷ್ಟೊಂದು ಸಕ್ಸಸ್ ಆಗಲ್ಲ. ಹಾಗೆ ನೀವು ಎಣಿಸಿದಂತೆ ಎಲ್ಲವೂ ಕೂಡ ಆಗಲ್ಲ. ಕೆಲವೊಮ್ಮೆ ವಿಷಯಗಳು ನಿಮ್ಮ ಹತೋಟಿ ಮೀರಿ ಘಟಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ನೀವು ಅಂದುಕೊಳ್ಳುವಂಥದ್ದೇ ಒಂದು, ಅದು ಆಗುವಂಥದ್ದೇ ಮತ್ತೊಂದು. ಹಾಗಾಗಿ ಫಲಿತಾಂಶ ಏನೇ ಆದರೂ ನಿಮ್ಮ ಪ್ರಯತ್ನವನ್ನು ಮಾತ್ರ ಬಿಡಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಪೈಪೋಟಿಯಿಂದ ನೀವು ಜೀವನವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಏನೋ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಯಾವುದೇ ಕ್ಷೇತ್ರದಲ್ಲಿ ನೀವು ಪರಿಣಿತರಾಗಿದ್ದರೆ, ಅಲ್ಲಿ ನಿಮ್ಮ ಪ್ರತಿಭೆ ಇದ್ದರೆ, ಅಲ್ಲಿಗೆ ಒಂದು ಸ್ಪರ್ಧೆಯ ಒಂದು ಸವಾಲು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು, ಅದರಲ್ಲೂ ತೀರಾ ನಿಮಗೆ ಬೇಕಾದಂಥ ವ್ಯಕ್ತಿಗಳೇ ನಿಮ್ಮ ಜೊತೆ ಪೈಪೋಟಿಯನ್ನು ಮಾಡುವಂಥದ್ದು. ನಿಮಗೆ ಈ ದಿನ ಅಂಥ ಒಂದು ಭಾಸವಾಗುವಂಥ ಭಾವನೆಗಳು ಬರುವಂಥದ್ದು ಕೂಡ ಇದೆ. ನಿಮ್ಮ 6th sense ಈ ದಿನ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಯಾರು ಯಾರು ಯಾವ ಯಾವ ರೀತಿಯಲ್ಲಿ ನಿಮಗೆ ಈ ಸ್ಪರ್ಧೆಯನ್ನು ಒಡ್ಡುತ್ತಾ ಇದ್ದಾರೆ, ಅದರಿಂದ ಯಾವ ರೀತಿಯಲ್ಲಿ ಹಿನ್ನಡೆ ಉಂಟಾಗ್ತಾ ಇದೆ, ಮಾನಸಿಕ ಒತ್ತಡ ಉಂಟಾಗ್ತಾ ಇದೆ, ಮನಸ್ಸಿಗೆ ಹಿಂಸೆ ಆಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ನೀವು ತುಂಬ ಚೆನ್ನಾಗಿ ಗ್ರಹಿಸ್ತೀರಿ ಈ ದಿನ. ಅದಕ್ಕೆ ಒಂದೇ ಒಂದು ಉಪಾಯ, ಅಂಥ ಒಂದು ಒತ್ತಡದಿಂದ ಅಂಥ ಒಂದು ಸ್ಪರ್ಧೆಯಿಂದ ಹೊರಬರಬೇಕು ಅಂತ ಹೇಳಿದ್ರೆ, ಈ ನೀವು ಆ ಸ್ಪರ್ಧೆಯನ್ನು ಯಾರು ಒಡ್ಡುತ್ತಾ ಇದ್ದಾರೋ ಅಂಥವರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು, ಅವರನ್ನು ಹತ್ತಿರಕ್ಕೆ ಕರ್ಕೊಳ್ಬೇಡಿ, ಅವರ ಜೊತೆ ಸೇರಬೇಡಿ, ಯಾಕೆಂದರೆ ಅವರ ಇನ್ಫ್ಲೂಯೆನ್ಸ್ ಈ ದಿನ ನಿಮಗೆ ಬಹಳ ಬೇಗ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ವ್ಯಯದ ಸೂಚನೆಗಳು ಕೂಡ ಇದೆ. ಎಲ್ಲ ಒಂದು ಕಡೆ ಖರ್ಚು ವಿಪರೀತ ಆಗುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಉದ್ಯೋಗ ಮಾಡುವಂಥವ್ರಿಗೂ ಕೂಡ ಉದ್ಯೋಗದಲ್ಲಿ ಕಿರಿಕಿರಿಗಳು ಇರುವಂಥದ್ದು, ಆರೋಗ್ಯ ಸಮಸ್ಯೆ ಬಾಧಿಸುತ್ತೆ, ಪ್ರಯಾಣ ಅಷ್ಟೊಂದು ಸಕ್ಸಸ್ ಆಗಲ್ಲ, ಇವೆಲ್ಲವೂ ಕೂಡ ನಿಮಗೆ ಮಿಶ್ರ ಫಲವನ್ನು ಕೊಡುವಂತಹ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂತಹ ದಿನ. ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, ಇದು ಸುಖಸ್ಥಾನ,
ಆದರೆ ಈ ದಿನ ನಿಮಗೆ ಸುಖಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಲ್ಲ. ಅದರಲ್ಲೂ ಕೈಗೆ ಬಂದದ್ದು ಬಾಯಿಗೆ ಇಲ್ಲ ಅಂಥ ಒಂದು ಪರಿಸ್ಥಿತಿ ಇದೆ. ಕೈಯಲ್ಲಿ ಹಣ ಇದ್ದರೂ ಕೂಡ ಖರ್ಚು ಮಾಡುವಂಥ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸರಿಯಾದ ಅನುಕೂಲ ಇಲ್ಲ, ವಾತಾವರಣ ಇರಲ್ಲ, ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ದಿನ ಇರಬೇಕಾಗತ್ತೆ. ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ಏನೋ ಒಂದು ಟೆಂಪ್ಟೇಷನ್ನು, ಯಾರನ್ನೋ ನೋಡ್ತೀರಿ, ಏನೋ ತೀರ್ಮಾನ ಮಾಡಿಬಿಡ್ತೀರಿ. ಹಾಗೆ ಯಾರನ್ನೋ ಒಂದು ಆದರ್ಶವಾಗಿ ಇಟ್ಟುಕೊಂಡು ನಿಮ್ಮ ಜೀವನವನ್ನು ಈ ದಿನ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಕೂಡ ಮಾಡ್ಕೊಳ್ತೀರಿ. ಅದು ಅಷ್ಟೊಂದು ಸಮರ್ಪಕವಾಗಿರಲ್ಲ, ಒಂದು ಈಕ್ವೇಷನ್ ಇಲ್ಲ. ಹಾಗಾಗಿ ನಿಮ್ಮ ಒಂದು ಜೀವನಕ್ಕೆ, ನಿಮ್ಮ ಒಂದು ಜೀವನ ಶೈಲಿಗೆ ಅನುಗುಣವಾಗುವಂಥ ರೀತಿಯಲ್ಲಿ ತೀರ್ಮಾನವನ್ನು ಕೈಗೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಒಂದು ದೂರದ ಆಲೋಚನೆ ಆಗಲಿ, ದುರಾಲೋಚನೆ ಆಗಲಿ ಮಾಡುವಂತಹ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಹಾಗೆ ಈ ದಿನ ಬಂಧುಗಳ ಜೊತೆಯಲ್ಲಿ ಕೆಲವೊಂದು ಸಂಬಂಧಗಳ ವಿಚಾರದಲ್ಲಿ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ಮಾತಾಡಬಾರ್ದು ಅಂತ ಇದ್ರೂ ಆ ಸನ್ನಿವೇಶ ನಿಮ್ಮನ್ನು ಮಾತಾಡಿಸತ್ತೆ, ಕೆರಳಿಸತ್ತೆ, ಕೋಪ ತರಿಸತ್ತೆ. ಏನೋ ಮಾತಾಡ್ತೀರಿ, ಆತುರವಾಗಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ತೀರಿ, ಇದು ಮುಂದೆ ಭಾರೀ ಪಶ್ಚಾತ್ತಾಪಕ್ಕೆ ಕಾರಣವಾಗ್ಬಿಡುತ್ತೆ. ಹಾಗಾಗಿ ಈ ದಿನ ಕೆಲವರ ನಡತೆ ನಿಮಗೆ ನೋವು ತರಿಸ್ಬೋದು, ಕೆಲವರ ಮಾತು ನಿಮಗೆ ಹಿಡಿಸದೇ ಇರ್ಬೋದು, ಆದರೆ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ. ಇದು ಬುದ್ಧಿವಂತರ ಲಕ್ಷಣ. ಹಾಗಾಗಿ ನಿಮಗೆ ಎಲ್ಲವೂ ಇದೆ, ನಿಮ್ಮ ರಾಶಿಯ ಅಧಿಪತಿ ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಈ ದಿನ ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ, ಸಂತೋಷದ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಈಡೇರಿಸ್ಕೊಳ್ತೀರಿ, ಏನೋ ಅದಕ್ಕಾಗಿ ಒಂದು ಯೂನೀಕ್ ಆಗಿರುವಂಥ ದಾರಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇಷ್ಟು ದಿನ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೂ ಈ ದಿನ ನೀವು ಆ ಕೆಲಸಗಳ ಬಗ್ಗೆ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. ಹಾಗಾಗಿ ಈ ದಿನ ಸಕ್ಸಸ್ ರೇಟ್ ನಿಮಗೆ ತುಂಬ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಹಣಕಾಸಿನ ವ್ಯವಸ್ಥೆ ಸುಭದ್ರವಾಗಿರುತ್ತೆ. ಅಂದರೆ ಎಷ್ಟು ಹಣ ಇದೆಯೋ ಅಷ್ಟನ್ನೇ ಖರ್ಚು ಮಾಡಬೇಕು, ಅದರಲ್ಲೇ ಒಂದು ತೃಪ್ತಿಯನ್ನು ಪಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಮನಃಕಾರಕ, ಎಲ್ಲದಕ್ಕೂ ಕೂಡ ಮನಸ್ಸೇ ನಿಮಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ಇರುವಂಥದ್ದು. ಒಳ್ಳೆಯದಕ್ಕೆ, ಕೆಟ್ಟದ್ದಕ್ಕೆ, ಸಾವಿಗೆ, ನೋವಿಗೆ, ಎಲ್ಲದಕ್ಕೂ ಮನಸ್ಸೇ ಕಾರಣ. ಹಾಗಾಗಿ ನೀವು ಪರಿಸ್ಥಿತಿಯನ್ನು ಹೇಗೆ ಸ್ವೀಕರಿಸ್ತೀರೋ ಅದರಂತೆ ನಿಮಗೆ ಫಲಗಳು ಇರುತ್ತೆ. ಹಾಗೆ ಒಂದು ಅವಮಾನದ ಪ್ರಸಂಗ ಬಂದರೆ ಅದನ್ನು ನೀವು ನಿಮ್ಮನ್ನು ನೀವು ತಿದ್ದುಕೊಳ್ಳಲಿಕ್ಕೆ ಒಂದು ಸನ್ನಿವೇಶ ಒದಗಿದೆ ಅಂತ ಹೇಳಿ ಭಾವಿಸಿದ್ರೆ ಅದು ಒಂದು ರೀತಿಯಲ್ಲಿ ಧನಾತ್ಮಕವಾಗಿ ಇರುತ್ತೆ. ಅದರಿಂದ ಪಾಠವನ್ನು ಕಲ್ತ್ಕೊಳ್ತೀರಿ, ಅದರಿಂದ ನೀವು ಜೀವನದಲ್ಲಿ ಬೇಕಾದಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಹಣಕಾಸಿನ ವ್ಯವಸ್ಥೆಗೆ ಹಿರಿಯರ ಒಂದು ಮಾರ್ಗದರ್ಶನ ಇದೆ, ಅದನ್ನು ಅನುಸರಣೆ ಮಾಡಿಕೊಳ್ಳಿ. ಹಾಗೆ ತೃಪ್ತಿಕರವಾಗಿ ಈ ದಿನ ನಿಮ್ಮ ಬಂಧುಗಳು ಸ್ನೇಹಿತರ ಜೊತೆಯಲ್ಲಿ ಇರುವಂಥದ್ದು, ಯಾಕೆಂದರೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಒಂದು ಹೆಸರಾಗಲಿ, ನಿಮ್ಮ ಅಂತಸ್ತು, ಸ್ಥಾನಮಾನಗಳು ಕೂಡ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಸುಗಮವಾಗಿ ನಡೆಯುವಂಥ ದಿನ, ಸಮಸ್ಯೆಗಳಿದೆ ಆದರೆ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇನ್ನು ಯಾವುದೇ ಸಂಬಂಧದಲ್ಲಿ ಅತಿಯಾದ ಭಾವನಾತ್ಮಕ ಬೆಳವಣಿಗೆ ಇರಬಾರ್ದು, ಅಟ್ಯಾಚ್ಮೆಂಟ್ ತುಂಬ ಇರಬಾರ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಭಕ್ತಿಯಿಂದ ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯನಾರಾಯಣ ಸ್ವಾಮಿಗೆ ಈ ದಿನ ನಮಸ್ಕಾರ ಮಾಡಿ ಅರ್ಘ್ಯ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಕುಟುಂಬ ಸ್ಥಾನ ಇದು. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳು ಉಂಟಾಗುವಂಥದ್ದು, ಹಾಗೆ ಹಣದ ವ್ಯವಹಾರಗಳಲ್ಲಿ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಇನ್ನು ಎಷ್ಟೇ ಕಠಿಣ ಪರಿಶ್ರಮ ಇರಲಿ, ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ಕೆಲಸಗಳು ಮುಂದೆ ಸಾಗಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ವ್ಯರ್ಥವಾಗುವಂಥದ್ದು ಈ ದಿನ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಇದು ನಿಮ್ಮ ಪರಿಸ್ಥಿತಿಯನ್ನು ನಿರಾಶಾದಾಯಕವಾಗಿರಿಸುತ್ತೆ. ಅಂದರೆ ಯಾವುದರಲ್ಲೂ ಒಂದು ಭರವಸೆ ಇಲ್ಲ, ಯಾವುದರಲ್ಲೂ ನಿಮಗೆ ಒಂದು ಆಸಕ್ತಿ ಇಲ್ಲ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಇರಬೇಕಾಗತ್ತೆ.
ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ಖರ್ಚನ್ನು ಜಾಸ್ತಿ ಮಾಡುತ್ತೆ. ಏನೋ ಒಂದು ಉಳಿತಾಯ ಮಾಡಬೇಕು, ಎಲ್ಲೋ ಒಂದು ಕಡೆ ಬುದ್ಧಿವಂತಿಕೆಯಿಂದ ಈ ಹಣದ ನಿರ್ವಹಣೆ ಮಾಡಬೇಕು ಅಂತ ಹೋದರೆ ಅಲ್ಲೇ ನಿಮಗೆ ಖರ್ಚು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಕಂಡು ಎಡವಿ ಬೀಳುವಂತಹ ಸಾಧ್ಯತೆ ಈ ದಿನ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಮಾನಸಿಕ ಸಮಸ್ಯೆಗಳು ನಿಮಗೆ ನೋವನ್ನು ತರಿಸುವಂಥದ್ದು. ಯಾವುದೋ ಒಂದು ಘಟನೆ, ಯಾವುದೋ ಹಳೆಯ ನೆನಪು ನಿಮಗೆ ಈ ದಿನ ಹೆಚ್ಚಿನ ನೋವನ್ನು ತರಿಸುತ್ತೆ. ಪದೇ ಪದೇ ಆ ಘಟನೆಗಳನ್ನು ಸ್ಮರಿಸುವಂಥದ್ದು ಇದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆಗಳನ್ನು ತರುತ್ತೆ. ಹೊಸ ಕೆಲಸಗಳ ಬಗ್ಗೆ ಆಸಕ್ತಿ ಇಲ್ಲ, ಹೊಸದರ ಕಡೆ ಗಮನ ಇಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಮರೋಸಿಯವಾಗಿ ಇರುವಂಥ ಸಾಧ್ಯತೆ ಇದೆ. ಭಿನ್ನಾಭಿಪ್ರಾಯಗಳು ಈ ವ್ಯವಹಾರದಲ್ಲಿ ಬಹಳ ಬೇಗ ಬರುವಂಥದ್ದು, ಅದರಲ್ಲೂ ಮನೆಯಲ್ಲಿ, ಕುಟುಂಬದಲ್ಲಿ, ಪತಿ ಪತ್ನಿಯರ ಮಧ್ಯೆ, ಮಕ್ಕಳ ಮಧ್ಯೆ ಈ ದಿನ ಏನೋ ಒಂದು ಮನಸ್ತಾಪ. ಯಾಕೆಂದರೆ ಹೊಂದಾಣಿಕೆ ಇಲ್ಲ, ಭಿನ್ನಾಭಿಪ್ರಾಯಗಳು ಜಾಸ್ತಿ. ಒಬ್ಬರು ಏತಿ ಅಂದರೆ ಮತ್ತೊಬ್ಬರು ಪ್ರೀತಿ ಅನ್ನುವಂಥ ಸಂದರ್ಭ ಇರುತ್ತೆ. ಮಾನಸಿಕವಾಗಿ ಈ ದಿನ ಸ್ವಲ್ಪ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ, ಬಹಳ ಕಂಫರ್ಟಬಲ್ ಆಗಿರುವಂಥ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅಲ್ಲಿ ಸಕ್ಸಸ್ ಅನ್ನುವಂಥದ್ದು ಇದೆ. ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಈ ಪರಿಚಯವನ್ನು ನೀವು ನಿಮಗೆ ಅನುಕೂಲಕರವಾದಂಥ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ, ಅಭಿವೃದ್ಧಿಗೆ ಸಹಾಯಕವಾಗುವಂಥ ಒಂದು ಪ್ರಯತ್ನ ಇದು. ಹಾಗೆ ಈ ದಿನ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು. ನೀವು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದು ಸುದ್ದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ರೆ, ನಿಮ್ಮ ಸಂಬಂಧದಲ್ಲಿ ಒಂದು ಸುದ್ದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ರೆ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಂದು ಸುದ್ದಿ ಬರಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದರೆ, ಅಂಥವ್ರಿಗೆ ಈ ದಿನ ಶುಭವಾದ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಮನಸ್ಸಿಗೆ ಖುಷಿ ಆಗಬೇಕು, ಸಂತೋಷ ಆಗಬೇಕು, ಆ ರೀತಿಯಲ್ಲಿ ಸನ್ನಿವೇಶಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ನಿರ್ಧಾರಗಳನ್ನು ಕೈಗೊಂಡಿರುವಂಥದ್ದು ಇದ್ದಕ್ಕಿದ್ದಾಗೆ ಬದಲಾವಣೆ ಆಗ್ಬೋದು, ಆದರೆ ಬದಲಾವಣೆ ಕೂಡ ನಿಮಗೆ ಒಳ್ಳೆಯದಕ್ಕೆ ಆಗುತ್ತೆ. ಏನೇ ಆದರೂ ಈ ದಿನ ಒಳ್ಳೆಯದಕ್ಕೆ ಆಗುತ್ತೆ. ಇನ್ನು ಮುಂದೆ ಘಟಿಸುವಂಥದ್ದು ಕೂಡ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ಈ ದಿನ ಇರುವಂಥದ್ದು ಇದೆ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ನಿಮಗೆ ಲಾಭ ಇದೆ. ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಅಥವಾ ಈ ಮನೆಗೆ ಹೋಗುವಂಥದ್ದು, ಮನೆಯ ಬದಲಾವಣೆ ಮಾಡುವಂಥದ್ದು, ಅಥವಾ ಇತ್ಯಾದಿ ವಿಚಾರಗಳಲ್ಲಿ ನೀವು ತೆಗೆದುಕೊಂಡಂಥ ಒಂದು ತೀರ್ಮಾನಗಳೇನಿದೆ ಅದು ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಹಾಗಾಗಿ ಹಣಕಾಸಿನ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ. ಜೊತೆಗೆ ನಿಮ್ಮ ಸಂಬಂಧಗಳಲ್ಲೂ ಕೂಡ ಈ ದಿನ ನಿಮಗೆ ತೃಪ್ತಿ ಇದೆ. ಯಾಕೆಂದರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವ್ಯವಹಾರದಲ್ಲಿ ಇರುವಂಥ ಚತುರತೆಯನ್ನು ಈ ದಿನ ಪೂರ್ಣವಾಗಿ ಬಳಸ್ಕೊಳ್ತೀರಿ, ತುಂಬ ಬ್ಯಾಲೆನ್ಸ್ ಮಾಡ್ತೀರಿ, ತುಂಬ ಹೊಂದಾಣಿಕೆ ಇದೆ, ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನದ ಜೀವನ ನಿಮಗೆ ಅರ್ಥಪೂರ್ಣವಾಗಿ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ಈ ದಿನದ ಬೆಳಗಿನ ಅವಧಿ ಏನಿದೆ ಅದು ಸ್ವಲ್ಪ ಕಷ್ಟಕರವಾಗಿರುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೊಂದಲ ಇದೆ, ಗೋಜಲಿದೆ, ಒತ್ತಡ ಇದೆ. ಹಾಗೆ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಇಷ್ಟ ಇಲ್ಲದೇ ಇದ್ದರೂ ಕೂಡ ಕೆಲಸಗಳನ್ನು ಮಾಡುವಂಥ ಅನಿವಾರ್ಯತೆ ಇದೆ ನಿಮಗೆ. ಹಾಗೆ ಆರೋಗ್ಯ ಕೂಡ ಈ ದಿನ ಹಳಗೆಡುವಂಥದ್ದು, ಅದು ಕೂಡ ನಿಮಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ಇಲ್ಲ. ಹಣಕಾಸಿನ ತೊಂದರೆಗಳು ಹೆಚ್ಚಾಗುತ್ತೆ. ನಿಮ್ಮ ಒಂದು ಆಚಾರ ವಿಚಾರಗಳಿಗಾಗಲಿ, ನಿಮ್ಮ ಯೋಜನೆಗಳಿಗಾಗಲಿ ಬೇಕಾಗುವಷ್ಟು ಹಣ ಈ ದಿನ ನಿಮ್ಮಲ್ಲಿರಲ್ಲ. ಇದರಿಂದ ಖರ್ಚು ಹೆಚ್ಚಾಗುತ್ತೆ. ಜೊತೆಗೆ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಇಂತಹ ಹಣಕಾಸಿನ ಸಮಸ್ಯೆಗಳೇ ಮನೆಯಲ್ಲಿ ಒಂದು ವಾತಾವರಣವನ್ನು ಈ ದಿನ ಕಿರಿಕಿರಿಗೊಳಿಸುತ್ತೆ. ಯಾಕೆಂದರೆ ಮನೆಯವರು ನಿಮ್ಮಿಂದ ನಿರೀಕ್ಷಣೆಯಲ್ಲಿದ್ದಾರೆ. ಏನೋ ಆಗ್ಬಿಡುತ್ತೆ, ಏನೋ ಒಂದು ರೀತಿಯಲ್ಲಿ ಒಂದು ಜಾದು ಆಗತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಈ ದಿನ ನಿಮಗೆ ಏನೇ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಮನಸ್ಸಿಲ್ಲ, ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿ ನಿಮ್ಮನ್ನು ಕೈ ಕಟ್ಟಿ ಹಾಕಿದಂತಹ ಒಂದು ಸಂದರ್ಭಗಳು ಇರುತ್ತೆ. ಇನ್ನು ಸ್ನೇಹಿತರ ಜೊತೆಯಲ್ಲಿ ಈ ದಿನ ಸಂತೋಷವಾಗಿರಬೇಕು ಅಂದರೂ ಅಲ್ಲೂ ಕೂಡ ಏನೋ ಒಂದು ವಿವಾದಗಳು ಉಂಟಾಗುವಂಥದ್ದು, ಅಲ್ಲೂ ಒಂದು ಕಿರಿಕಿರಿ, ಮಾತಿಗೆ ಮಾತು ಸೇರುತ್ತೆ, ಆರ್ಗ್ಯುಮೆಂಟ್ ಅನ್ನುವಂಥದ್ದು ಇರುತ್ತೆ, ವಾದ ವಿವಾದಗಳು ಬರುತ್ತೆ, ಎಲ್ಲೂ ಕೂಡ ನಿಮಗೆ ಈ ದಿನ ನೆಮ್ಮದಿ ಇಲ್ಲ.
ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಅಂಶ ಕೂಡ ಈ ದಿನ ಮಧ್ಯಮ ಪ್ರಮಾಣದಲ್ಲಿ ಇರುವಂಥದ್ದು. ಆದರೆ ಈ ದಿನ ಪ್ರಮುಖವಾದಂಥ ವ್ಯಕ್ತಿಯೊಬ್ಬರ ಪರಿಚಯ ಉಂಟಾಗುತ್ತೆ ನಿಮಗೆ. ಅಂಥವರ ಭೇಟಿಯಾಗುವಂಥದ್ದು, ಅವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಅಪರಿಚಿತ ವ್ಯಕ್ತಿಗಳೇ ಆಗಿರಬಹುದು, ಅವರ ಭೇಟಿ ನಿಮಗೆ ಸ್ವಲ್ಪ ಸಮಾಧಾನವನ್ನು ತರುತ್ತೆ. ಏಕೆಂದರೆ ಇಬ್ಬರೂ ಕೂಡ ಒಂದೇ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇರುವಂಥವ್ರು, ಒಂದೇ ಹಡಗಿನಲ್ಲಿರುವಂಥವ್ರು, ಒಂದೇ ಸಮಸ್ಯೆಗಳನ್ನು ಹೊತ್ಕೊಂಡಿರುವಂಥವ್ರು. ಇದರಿಂದ ನಿಮಗೆ ಈ ದಿನ ಸ್ವಲ್ಪ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳು ತುಂಬ ಯಶಸ್ವಿ ಆಗ್ತಾ ಇದ್ರೆ ಒಂದಾದ ಮೇಲೆ ಒಂದರಂತೆ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಇದೆ, ಹುಮ್ಮಸ್ಸಿದೆ. ಹಾಗೆ ಕೆಲವು ಪರಿಸ್ಥಿತಿಗಳು ಕೂಡ ನಿಮ್ಮನ್ನು ಕರೆದೊಯ್ಯುವಂಥದ್ದು, ಆಹ್ವಾನ ಮಾಡುತ್ತೆ, ಈ ಕೆಲಸ ಮಾಡು, ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೋ, ಈ ಒಂದು ವಿಚಾರದಲ್ಲಿ ನಿನಗೆ ಸಕ್ಸಸ್ ಇದೆ, ಇದು ಲಾಭವನ್ನು ತರುತ್ತೆ, ಇದರಲ್ಲಿ ಅನುಕೂಲ ಇದೆ ಅಂತ ಹೇಳಿ ನಿಮಗೆ ಒಂದು ಗೋಚರವಾಗುವಂಥ ದಾರಿದೀಪವಾಗಿ ಕೆಲವರ ಮಾರ್ಗದರ್ಶನ ಇರುತ್ತೆ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅನುಭವಸ್ಥರ ಒಂದು ಸಲಹೆಯಿಂದ ಮುಂದುವರಿಯುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದಾಯಕವಾಗಿರುವಂಥ ದಿನ. ವ್ಯಾಪಾರ ವ್ಯವಹಾರ ಉದ್ಯೋಗ ನಿಧಾನ ಆದರೂ ಕೂಡ ಸ್ಥಿರವಾಗಿರುವಂಥ ಒಂದು ಲಾಭವನ್ನು ತರುತ್ತೆ. ಇನ್ನು ಆಧ್ಯಾತ್ಮಿಕ ಚಿಂತನೆಗಳು ಈ ದಿನ ಜಾಸ್ತಿ ಆಗುವಂಥದ್ದು ಇದೆ. ಎಲ್ಲೋ ಭಗವಂತನ ದರ್ಶನ, ಅದರ ಸೇವೆ ಮಾಡುವಂಥದ್ದು, ಹಾಗೆ ದಾನ ಧರ್ಮಾದಿಗಳ ವಿಚಾರ ಇರ್ಬೋದು, ಸ್ನೇಹಿತರಿಗೆ ಸಹಾಯ ಮಾಡುವಂಥ ವಿಚಾರ, ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಈ ದಿನ ಮರುಕಳಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಒಂದು ಪ್ರಯತ್ನ ಏನಿದೆ ಯಶಸ್ವಿಯಾಗತ್ತೆ, ಬಹುದಿನಗಳ ಕನಸು ನನಸಾಗತ್ತೆ. ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕಿದಾಗ ಈ ದಿನ ಸಂತೋಷ ಇದೆ ಮನಸ್ಸಿನಲ್ಲಿ. ಆದರೆ ಈ ಮೂರನೆಯವರು ಆಡುವಂಥ ಮಾತುಗಳೇನಿದೆ, ಈ ಚಾಡಿ ಮಾತುಗಳಿರ್ಬೋದು, ಗಾಳಿ ಸುದ್ದಿ ಇರ್ಬೋದು, ಇದು ನಿಮ್ಮ ಮನಸ್ಸನ್ನು ಬಾಧಿಸುತ್ತೆ. ಸ್ಪೀಡಾಗಿ ಹೋಗ್ತಾ ಇರುವಂಥವ್ರಿಗೆ ಒಂದು ಸ್ಪೀಡ್ ಬ್ರೇಕರ್ ಇದ್ದಾಗೆ ಎಲ್ಲೋ ಒಂದು ಕಡೆ ಒಂದು ಹಂಪ್ ಬರುವಂಥದ್ದು, ಇಲ್ಲ ಒಂದು ಹಳ್ಳ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಕೂಡ ಎಚ್ಚರಿಕೆಯಿಂದ ಮುಂದುವರಿರಿ. ಓವರ್ ಸ್ಪೀಡ್ ಇರಬಾರ್ದು, ಅತಿಯಾದ ಆತ್ಮವಿಶ್ವಾಸ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ನಿಮಗೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯ ಆದಿಯಲ್ಲಿ ಸಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಯಾವುದೇ ಪ್ರಯತ್ನಗಳು ಕೂಡ ಯಶಸ್ವಿಯಾಗಿ ಪೂರ್ಣ ಆಗುತ್ತೆ ಈ ದಿನ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ದಾರಿದ್ರ್ಯ ದ್ರಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ ಅನ್ನಪೂರ್ಣೇಶ್ವರಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡ್ತೀರಿ, ಇದು ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಚಾಣಾಕ್ಷತನಕ್ಕೆ ಸಾಕ್ಷಿಯಾಗುವಂಥದ್ದು. ಹಾಗೆ ಈ ದಿನ ಬಂಧು ಬಾಂಧವರನ್ನು ಭೇಟಿ ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ಹಾಗೆ ನಿಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಬೇಕಾಗಿದ್ದರೂ ಕೂಡ ಅದನ್ನು ಸುಲಭದಲ್ಲಿ ಮಾಡ್ಕೊಳ್ತೀರಿ, ಯಾಕೆಂದರೆ ನಿಮಗೆ ಗೊತ್ತಿದೆ ಯಾರಿಂದ ಯಾವ ಕೆಲಸ ಅನುಕೂಲಕರವಾಗಿರುತ್ತೆ ಅನ್ನುವಂಥದ್ದು. ಹಾಗೆ ಬೇರೆಯವರು ಮಾಡಿರುವಂಥ ತಪ್ಪನ್ನು ತೋರಿಸಲಿಕ್ಕೆ ಹೋಗಿ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಹಾಗಾಗಿ ಬೇರೆಯವರ ತಪ್ಪನ್ನು ಎಲ್ಲರ ಎದುರಿಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಬೇಡಿ. ಆದರೆ ಕಾರ್ಯ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಪರಿಸ್ಥಿತಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಪ್ರವಾಸ ಇರುವಂಥದ್ದು, ಒಂದು ಕಡೆ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡುವಂಥದ್ದಾಗಲಿ, ನಿಮ್ಮ ಸಂತೋಷದ ಸ್ಥಳಕ್ಕೆ ಭೇಟಿ ಮಾಡುವಂಥ ವಿಚಾರಗಳಾಗಲಿ ಬಹಳ ಯಶಸ್ವಿ ಯೋಜನೆಗಳಾಗಿ ಇರುತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಸಂಬಂಧಿಗಳೊಡನೆ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಸಂಬಂಧಗಳಲ್ಲಿ ನೀವು ಏನೂ ಹೇಳಲಾಗದಂಥ ಒಂದು ಪರಿಸ್ಥಿತಿ ಇರುತ್ತೆ, ಬಿಸಿ ತುಪ್ಪದಂತೆ ಆ ಪರಿಸ್ಥಿತಿ ನಿಮಗೆ ಒದಗಿ ಬರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ಸ್ಥಿರಾಸ್ತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂಥ ಒಂದು ಮನಸ್ಸಿದೆ, ಈಗಾಗಲೇ ನಿಮಗೆ ಅನುಭವ ಆಗಿದೆ, ಹಾಗಾಗಿ ಆ ಅನುಭವದ ಆಧಾರದ ಮೇಲೆ ಈ ದಿನ ಸ್ಥಿರಾಸ್ತಿಯಲ್ಲಿ ಉತ್ತಮವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಯಶಸ್ಸನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಆದರೆ ಈ ದೀಪದ ಸುತ್ತಲೂ ಕತ್ತಲು ಅನ್ನುವಂಥ ಒಂದು ಮಾತಿದೆ, ಹಾಗಾಗಿ ನಿಮಗೆ ತೀರಾ ಬೇಕಾದಂತಹ ಆತ್ಮೀಯ ಸ್ನೇಹಿತರಿರ್ಬೋದು ಅಥವಾ ಬಂಧುಗಳಿರ್ಬೋದು, ಇವರಿಂದ ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿಯಾಗತ್ತೆ, ಮಾನಸಿಕ ಒತ್ತಡ ಉಂಟಾಗತ್ತೆ, ಸ್ವಲ್ಪ ನಿಭಾಯಿಸಬೇಕಾಗತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಕೈಗೊಂಡಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗಲಿಕ್ಕೆ ಬಹಳ ಸಮಯ ತೆಗೆದುಕೊಳ್ಳುವಂಥದ್ದು, ನಿಧಾನಗತಿಯಲ್ಲಿ ಕೆಲಸಗಳಾಗುತ್ತೆ. ನಿಮ್ಮ ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ಸನ್ನಿವೇಶಗಳೇ ಈ ದಿನ ನಿಮಗೆ ಬರಲ್ಲ. ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರ ತರಿಸಿದ್ರೆ ತಾಳ್ಮೆಯನ್ನು ಕೂಡ ಕೆಡಿಸ್ಬಿಡತ್ತೆ. ಹಾಗಾಗಿನೇ ಕೋಪ ತಾಪಗಳು ಬರುವಂಥದ್ದು, ಅಸಮಾಧಾನ ವ್ಯಕ್ತ ಆಗುವಂಥದ್ದು, ಅಸಂತೋಷ ವ್ಯಕ್ತ ಆಗುವಂಥ ಸಾಧ್ಯತೆಗಳಿದೆ. ಕೆಲವರು ಇದನ್ನು ಅದುಮಿಟ್ಕೊಳ್ತಾರೆ. ನಿಮಗೆ ಎಷ್ಟೇ ದುಃಖ ಇರಲಿ, ಅಸಂತೋಷ ಇರಲಿ, ಅದನ್ನು ಬೇರೆಯವರಿಗೆ ತೋರಿಸಲ್ಲ. ಆದರೆ ಈ ದಿನ ನಿಮ್ಮ ಬಾಡಿ ಲ್ಯಾಂಗ್ವೇಜೇ ನಿಮಗೆ ಅದನ್ನು ತೋರಿಸ್ಬಿಡತ್ತೆ. ಹಾಗಾಗಿ ಈ ದಿನ ಅಸಮಾಧಾನ ಇರಲಿ, ಕೋಪ ಇರಲಿ, ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಬಹಳ ವಿಶೇಷ ರೀತಿಯಲ್ಲಿ ವರ್ತಿಸ್ಬಿಡ್ತೀರಿ. ಮಾತಿನಲ್ಲಿ ಕಾಠಿಣ್ಯತೆ ಅನ್ನುವಂಥದ್ದು ಇದೆ. ಮಾತು ನಿಮಗೆ ಈ ದಿನ ಸ್ವಲ್ಪ ನಷ್ಟವನ್ನು ತರುತ್ತೆ. ಸಂಬಂಧಗಳಲ್ಲಿ ಈ ದಿನ ಸ್ವಲ್ಪ ಕಂದಕಗಳು ಉಂಟಾಗುವಂಥದ್ದು ನಿಮ್ಮ ಮಾತಿನಿಂದಲೇ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಬರುತ್ತೆ. ಆದರೆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ಸೋಲು ಉಂಟಾಗುವಂಥದ್ದು ಇದೆ. ಯಾಕೆಂದರೆ ಕೆಲವೊಂದು ವ್ಯಕ್ತಿಗಳ ಮೇಲೆ ನಂಬಿಕೆ ಇಲ್ಲ. ಕೆಲವೊಂದು ಸನ್ನಿವೇಶಗಳಾಗಲಿ ಅಥವಾ ಮುಂದೆ ಬರಬಹುದಾದಂಥ ಘಟನೆಗಳ ಬಗ್ಗೆ ಆಗಲಿ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ. ಹಾಗಾಗಿನೇ ಈ ಅರ್ಧಂಬರ್ಧ ಇರುವಂತಹ ಕಾನ್ಫಿಡೆನ್ಸಿಂದ ಮಾಡುವಂತಹ ಕೆಲಸಗಳು ಅರ್ಧಂಬರ್ಧ ಫಲಿತಾಂಶವನ್ನೇ ತರುವಂಥದ್ದು. ಹಾಗಾಗಿ ಪೂರ್ಣವಾಗಿ ಮನಸ್ಸಿಟ್ಟು ಮಾಡಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಹಾಗೆ ನಿಮ್ಮ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರ ಆಗಲಿ, ಆಸ್ತಿಯ ವಿಚಾರ ಆಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ ಈ ದಿನ ನಿಮಗೆ ಎಲ್ಲೋ ಒಂದು ಕಡೆ ಸಂತೋಷ ಅನ್ನುವಂಥದ್ದು ಕೊರತೆಯಾಗಿರುತ್ತೆ. ಅಲ್ಲಿ ಅಸಮಾಧಾನ, ಅಸಂತೋಷ ಇರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ನಿಮಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲೂ ಕೂಡ ಸ್ತ್ರೀ ವರ್ಗದವರಿಂದ ವಿಶೇಷವಾಗಿ ಅನುಕೂಲ ಇದೆ. ಹಾಗಾಗಿ ಯಾವುದೇ ಒಬ್ಬ ಸ್ತ್ರೀ ಈ ದಿನ ನಿಮ್ಮ ಬೆಂಬಲಕ್ಕೆ ನಿಲ್ಲುವಂಥದ್ದು ಇದೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದಕ್ಕಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇಲ್ಲಾಂತ ಹೇಳಿದ್ರೆ ಈ ದಿನದ ವಿದ್ಯಮಾನಗಳು ನಿಮಗೆ ನಷ್ಟವನ್ನು ತರಿಸತ್ತೆ, ಸೋಲನ್ನು ತರಿಸತ್ತೆ, ಅವಮಾನ ಆಗುತ್ತೆ. ಹಾಗಾಗಿ ಯಾವುದೇ ಸಂದರ್ಭ ಇದ್ದರೂ ಅದನ್ನು ಬಹಳ ಪರಿಶೀಲನೆ ಮಾಡಬೇಕು. ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಹೆಜ್ಜೆ ಇಡಬೇಕಾಗತ್ತೆ. ಹಾಗಾಗಿ ಈ ದಿನ ಕುರುಡಾಗಿ ಯಾರನ್ನು ಕೂಡ ಆಶ್ರಯಿಸಬೇಡಿ. ಯಾರ ಮೇಲೂ ಕೂಡ ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಯಾಕೆಂದರೆ ನೀವು ಬೇರೆಯವರನ್ನು ಎಷ್ಟು ಆಶ್ರಯಿಸ್ತೀರೋ, ಎಷ್ಟು ನಂಬುತ್ತೀರೋ ಅಷ್ಟು ನಿಮಗೆ ಹಿನ್ನಡೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಜ್ಞಾಪಕ ಇರಲಿ. ಹಾಗೆ ಈ ದಿನ ವಸ್ತ್ರಗಳನ್ನು, ಆಭರಣಗಳನ್ನು ಕೊಳ್ಳುವಂಥ ಯೋಗ ಇದೆ. ಆದರೆ ಈ ವ್ಯಾಪಾರದಲ್ಲಿ ಮೋಸ ಆಗ್ಬಿಡತ್ತೆ, ನಿಮಗೆ ಸ್ವಲ್ಪ ಜಾಗ್ರತೆ. ಇನ್ನು ಹಣಕಾಸಿನ ವಿಚಾರ, ಲೇವಾದೇವಿ ವಿಚಾರ, ಹಣ ಕೊಡುವಂಥದ್ದು, ಸಾಲವಾಗಿ ತರುವಂಥ ವಿಚಾರಗಳು ಮನಸ್ಸಿಗೆ ಬರಬಾರ್ದು. ಈ ದಿನ ಹಣ ನೀವು ಪಡ್ಕೊಂಡ್ರೆ ಅಥವಾ ಹಣವನ್ನು ಕೊಟ್ಟರೆ ಅದು ಮರ್ತಾಗೆ ನೀವು. ಯಾಕೆಂದರೆ ಅಲ್ಲರಿಂದ ಸಂಬಂಧಗಳು ಹಾಳಾಗ್ಬಿಡುತ್ತೆ, ಗಂಟು ನಂಟು ಎರಡೂ ಕೂಡ ಉಳಿಯದಂತಹ ಒಂದು ಪರಿಸ್ಥಿತಿ ಬರ್ಬೋದು, ಜಾಗ್ರತೆ. ಇನ್ನು ನಿಮ್ಮ ಓಡಾಟ, ನಿಮ್ಮ ಒಂದು ಆಹಾರ ವಿಹಾರಾದಿಗಳು, ನಿಮ್ಮ ಪ್ರಯಾಣ, ಇದರ ಬಗ್ಗೆ ಜಾಗ್ರತೆ ಇರಲಿ. ಅದರಲ್ಲೂ ಬೇರೆಯವರ ವಾಹನವನ್ನು ಓಡಿಸೋದ್ರಿಂದ ಈ ದಿನ ನಿಮಗೆ ಸ್ವಲ್ಪ ಕಷ್ಟವಾಗುವಂಥದ್ದು, ನಷ್ಟವಾಗುವಂಥದ್ದು ಕೂಡ ಇರುತ್ತೆ. ಆದರೆ ದೂರದ ಪ್ರಯಾಣ ಇದ್ದರೆ ಆದಷ್ಟು ಮುಂದಕ್ಕೆ ಹಾಕುವಂಥ ಒಂದು ಪ್ರಯತ್ನ ಮಾಡಿ. ಇಲ್ಲಾಂತ ಹೇಳಿದ್ರೆ ಪೂರ್ವ ಸಿದ್ಧತೆಯೊಂದಿಗೆ ಸ್ವಲ್ಪ ಜಾಗ್ರತೆಯಿಂದ ಈ ದಿನ ಪ್ರಯಾಣ ಮಾಡಿ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಏನೋ ಒಂದು ತೊಂದರೆ ಇದೆ, ಕಾನೂನಿನ ಸಮಸ್ಯೆ ಬರುವಂಥದ್ದು. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಈ ದಿನ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ಯಾವುದೋ ಒಂದು ಅಧಿಕಾರಿ ನಿಮ್ಮನ್ನು ಬಾಧಿಸುವಂಥದ್ದು, ಪೀಡಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ, ಅನುಕೂಲವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಅಭದ್ರತೆ ಅನ್ನುವಂಥದ್ದು ನಿಮ್ಮನ್ನು ತುಂಬ ಕಾಡುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತುಂಬ ಹಿನ್ನಡೆ ಇದೆ. ಸ್ವಲ್ಪ ಹೊಂದಾಣಿಕೆಯಿಂದ ನೀವು ಈ ದಿನವನ್ನು ಯಶಸ್ವಿ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಿ. ಗಣಪತಿ ಇದ್ದಾನೆ, ಗಣೇಶ ಇದ್ದಾನೆ, ವಿಘ್ನ ವಿನಾಶಕ ಇದ್ದಾನೆ. ನಿಮಗೆ ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ನೀವು ಅವನನ್ನು ಅನುಗ್ರಹಪೂರ್ವಕವಾಗಿ ಒಲಿಸ್ಕೊಳ್ಬೇಕು. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಸಂಬಂಧಗಳಲ್ಲಿ ಈ ದಿನ ಪ್ರಭುತ್ವವನ್ನು ಸಾಧಿಸ್ತೀರಿ. ನಿಮ್ಮ ಕೈ ಮೇಲಾಗುತ್ತೆ, ನಿಮ್ಮ ಮಾತು ನಡೆಯುತ್ತೆ, ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ಯಾವುದೇ ಕೆಲಸ ಮಾಡಿ, ಯಾವುದೇ ಪ್ರಯತ್ನ ಮಾಡಿ ಅಲ್ಲಿ ಜಯ ನಿಮ್ಮದೇ ಆಗಿರುತ್ತೆ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಒಂದು ಪ್ರಗತಿ ಇದೆ. ಯಾಕೆಂದರೆ ಸರಿಯಾದ ನಿರ್ಧಾರಗಳನ್ನು ಸೂಕ್ತವಾದ ಸಮಯದಲ್ಲಿ ತೆಗೆದುಕೊಳ್ಳುವಂಥ ಒಂದು ಚಾಕಚಕ್ಯತೆ ಇದೆ, ಬುದ್ಧಿವಂತಿಕೆ ಇದೆ. 4 ಜನರ ಎದುರಿಗೆ ನಿಮ್ಮ ಒಂದು ಪ್ರದರ್ಶನ, ಅಂದರೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯ ಪ್ರದರ್ಶನ ಆಗುವಂಥದ್ದು ಕೂಡ ಇದೆ. ಇನ್ನು ಮನೆಯ ಹೊರಗಿನ ಪರಿಸ್ಥಿತಿ ಕೂಡ ಅನುಕೂಲಕರವಾಗಿರುತ್ತೆ. ಮನೆಯ ಒಳಗಿರುವಂತಹ ಕುಟುಂಬಸ್ಥರ ಬೆಂಬಲ ನಿಮಗೆ ಬಹಳ ಚೆನ್ನಾಗಿದೆ. ಹಾಗೆ ಆರೋಗ್ಯ ಈ ದಿನ ಉತ್ತಮ ಸ್ಥಿತಿಯಲ್ಲಿ ಇರುತ್ತೆ. ಆರೋಗ್ಯವನ್ನು ಕಡೆಗಣಿಸಿದ್ರೂ ಕೂಡ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ಆದರೆ ಈ ದಿನ ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ಸ್ವಲ್ಪ ಕಾಳಜಿ ಕಳಕಳಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸ್ಪರ್ಧೆಗಳಿದ್ರೂ ಕೂಡ ಅದನ್ನು ಬಹಳ ಪ್ರತಿಭೆಯಿಂದ, ಬುದ್ಧಿವಂತಿಕೆಯಿಂದ ನೀವು ನಿವಾರಣೆ ಮಾಡ್ಕೊಳ್ತೀರಿ. ಅಂಥ ಒಂದು ಪ್ರಯತ್ನ ಇರುತ್ತೆ, ವಿವಾದಗಳು ಬಗೆಹರಿಯುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯಮದಲ್ಲಿ ಹಣ ಹೂಡಿಕೆ ಪ್ರಸ್ತಾಪಗಳೇನಾದರೂ ಬಂದರೆ ಅಥವಾ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋಂಥ ವಿಚಾರ ಬಂದರೆ ತಜ್ಞರ ಅಭಿಪ್ರಾಯ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಮನೆಯಲ್ಲಿ ಸಹನೆ ಇದೆ, ಸಾಮರಸ್ಯ ಇದೆ, ತಾಳ್ಮೆ ಇದೆ, ತಿಳುವಳಿಕೆ ಇದೆ. ಇದರಿಂದ ಈ ದಿನ ಸೌಹಾರ್ದಯುತವಾದಂಥ ವಾತಾವರಣ ಇದೆ. ಎಲ್ಲರೊಂದಿಗೆ ಹೊಂದಿಕೊಳ್ತೀರಿ, ಎಲ್ಲರ ಜೊತೆ ಬೆರೆತು ಈ ದಿನ ನಿಮ್ಮ ಜೀವನದಲ್ಲಿ ಬಂದಿರುವಂಥ ದುಃಖವನ್ನು, ನೋವನ್ನು, ನಷ್ಟವನ್ನು ಮರೆಯುವಂಥದ್ದು ಕೂಡ ಇದೆ. ಇದರ ಜೊತೆಗೆ ಭಗವಂತನ ಧ್ಯಾನ ಮಾಡಿ, ಆರಾಧನೆ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.